ಕಲಬುರಗಿಯ ಜೇವರ್ಗಿ ಪೊಲೀಸ್ ಅಧಿಕಾರಿ ವಿರುದ್ಧವೇ ಎಫ್ಐಆರ್ ದಾಖಲಾಗಿದೆ. ಜೇವರ್ಗಿ ಪಿಎಸ್ಐ ಮತ್ತು ಕಾನ್ಸ್ಟೇಬಲ್ ಸೇರಿದಂತೆ ನಾಲ್ವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮರಳು ಟಿಪ್ಪರ್ ಚಾಲಕನಿಂದ ಹಣ ವಸೂಲಿ ಮಾಡಿದಂತಹ ಆರೋಪ ಇವರ ಮೇಲಿದೆ. ಜೇವರ್ಗಿ ಪಿಎಸ್ಐ ಮತ್ತು ಕಾನ್ಸ್ಟೇಬಲ್ ಸೇರಿದಂತೆ ನಾಲ್ವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮರಳು ಟಿಪ್ಪರ್ ಚಾಲಕರಿಂದ ಹಣ ವಸೂಲಿ ಮಾಡಿದಂತಹ ಆರೋಪ ಇವರ ಮೇಲಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಣಮಂತರಾಯ ಎಂಬುವರಿಂದ 64,000 ರೂಪಾಯಿ ವಸೂಲಿ ಮಾಡಿದಂತಹ ಆರೋಪ ಇವರ ಮೇಲಿದೆ. ಕತ್ತಲ್ಲಿದ್ದಂತಹ 15 ಗ್ರಾಂ ಚಿನ್ನದ ಸರವನ್ನ ಕಸಿದುಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮರಳು ತುಂಬಿಕೊಂಡು ಹೋಗಲು ಬಂದಾಗ ಚಾಲಕನಿಂದ ಇವರು ಹಣ ವಸೂಲಿ ಮಾಡಿದ್ದಾರೆ. ಹಣ ವಸೂಲಿ ಮಾಡುವಾಗ ಬೆದರಿಕೆ ಕೂಡ ಹಾಕಲಾಗಿದೆ. ಪೇದೆ ಆನಂದ್ ಎಂಬುವರಿಂದ ಕೊಲೆ ಮಾಡುವ ಬೆದರಿಕೆ ಹಾಕಿ ಹಣ ಕಿತ್ತುಕೊಂಡಿದ್ದಾರೆ ಆ ಚಾಲಕನಿಂದ. ಆ ಪೇದೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡೆದುಕೊಳ್ಳಿ. ಆನಂದ್ ಫೋಟೋವನ್ನ ಒಂದು ಕಡೆ ಗಮನಿಸಬಹುದು. ಇವರು ಸೇರಿದಂತೆ ಇನ್ನೂ ನಾಲ್ವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಈಗ ಏನಾದರೂ ಆಯಿತು, ಕೊಲೆ ಬೆದರಿಕೆ ಅಥವಾ ಹಣ ಕಿತ್ಕೊಂಡ್ರು ಅಂತ ಏನಾದರೂ ಬಂದಾಗ ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋದು, ಆದರೆ ಇಲ್ಲಿ ಪೊಲೀಸರೇ ಈ ರೀತಿಯ ಒಂದು ಹಣ ಕಿತ್ಕೊಳ್ಳುವಂತಹ ಪ್ರಕರಣ ಇರ್ಬೋದು, ಈ ರೀತಿ ಅಕ್ರಮದಲ್ಲಿ ಭಾಗಿಯಾದರೆ ಏನು ಮಾಡಬೇಕು ಅಂತ ಸಹಜವಾಗಿ ಒಂದು ಪ್ರಶ್ನೆ ಕಾಡುತ್ತೆ. ಇನ್ನು ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಅನಿಲ್. ಗಜರಿ, ಇದೊಂದು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಪ್ರಕಾರ ಇದು ಸತ್ಯಕ್ಕೆ ದೂರವಾದ ಒಂದು ಪ್ರಕರಣ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಅವರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಲಾಗಿದೆ ಅಂತ SP ಅವರ ಒಂದು ಮಾಧ್ಯಮ ಪ್ರಕಟಣೆ ಕೂಡ ಹೊರಡಿಸಿದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನೊಂದು ಪೊಲೀಸರ ಮೇಲೆ ಇಂತಹ ಒಂದು ಗಂಭೀರ ಆರೋಪಗಳ ಕೇಳಿ ಬರ್ತಿದ್ದು ಇದು ಒಂದು ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕೆ ಅಂತ ಹೇಳಬಹುದು. ಯಾದಗಿರಿ ಜಿಲ್ಲೆಯ ಹನುಮಂತ ಎಂಬುವರಿಂದ ಏನೊಂದು ಜೇವರ್ಗಿ PSI ಮತ್ತು ಪೇದೆ ಏನೊಂದು 64,000 ರೂಪಾಯಿ ವಸೂಲಿ ಮತ್ತು ಅವರ ಕತ್ತಲ್ಲಿದ್ದ 15 ಗ್ರಾಂ ಚಿನ್ನ ಒಂದು ಕಸಿದುಕೊಂಡಿರುವ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಯಾದಗಿರಿ ಜಿಲ್ಲೆ ಶಹಾಪುರ ಪೊಲೀಸ್ ಠಾಣೆಯಲ್ಲಿ ಏನೊಂದು ಜೇವರ್ಗಿ PSI ಸಂಗಮೇಶ್ ಅಂಗಡಿ ಮತ್ತು ಪೇದೆ ವಿರುದ್ಧ ಏನೊಂದು FIR ದಾಖಲಾಗಿದೆ. ಹೀಗಾಗಿ FIR ದಾಖಲಾಗಿದ್ದರಿಂದ ಈಗಾಗಲೇ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಕಡೆ ಆರೋಪ ನಿರಾಕರಿಸಿದ್ರಿಂದ ಅನಿವಾರ್ಯವಾಗಿ ಏನೊಂದು FIR ದಾಖಲಿಸಿದ್ದರಿಂದ ತನಿಖೆಯನ್ನ ಕೂಡ ಶುರು ಮಾಡಿದ್ದಾರೆ ಅಂತ ಹೇಳಬಹುದು. ಏನೊಂದು ಹಣ ವಸೂಲಿ ಮಾಡುವಾಗ ಕಿರಿಚಾಡಿದ್ರೆ ಕೊಲೆ ಮಾಡುವ ಬೆದರಿಕೆಯನ್ನು ಕೂಡ ಏನೊಂದು PSI ಮತ್ತು ಕಾನ್ಸ್ಟೇಬಲ್ ಆನಂದ್ ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಏನೊಂದು PSI ಮತ್ತು ಪೇದೆ ಸೇರಿದಂತೆ ಒಟ್ಟು 4 ಜನ ವಿರುದ್ಧ ಶಾಪುರ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ಇದರ ಬಗ್ಗೆ ತನಿಖೆ ನಡೆಸಲಾಗ್ತಿದೆ. ತನಿಖೆ ನಡೆಸಿದ ನಂತರವಷ್ಟೇ ಏನೊಂದು ಹನುಮಂತರಾಯ ಬಳಿ ಏನೊಂದು ಹಣ ದರೋಡೆ ಮಾಡಿದ್ರು ಅಥವಾ ಅವರ ಕೊರಡಲ್ಲಿದ್ದ 15 ಗ್ರಾಂ ಚಿನ್ನದ ಸರ ಕಸಿದುಕೊಂಡು ಏನೊಂದು ಆರೋಪ ಕೇಳಿರುತ್ತೆ. ಇದರ ಬಗ್ಗೆ ಒಂದು ಸತ್ಯಾಸತ್ಯತೆ ಹೊರಬರುವ ಸಾಧ್ಯತೆ ಇದೆ. ರಜನಿ, ಥ್ಯಾಂಕ್ ಯು ಅನಿಲ್ ಮಾಹಿತಿಗೆ. ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡೆದುಕೊಳ್ಳಿ.